ವೀಕ್ಷಕರೇ, ಅಡ್ವಾನ್ಸ್ ಫಿಲ್ಟರ್ನ ಮುಂದುವರೆದ ಭಾಗವಾಗಿ ಇವತ್ತಿನ ಒಂದು ಅವಧಿಯಲ್ಲಿ ನಾವು ಮಲ್ಟಿಪಲ್ ಕ್ರೈಟೀರಿಯಾಸ್ ಇದ್ದಾಗ ಯಾವ ರೀತಿ ಅಡ್ವಾನ್ಸ್ ಫಿಲ್ಟರನ್ನು ಬಳಸಬೇಕು ಅನ್ನೋದನ್ನು ನೋಡೋಣ. ಸೊ ನನ್ನ ಕ್ರೈಟೀರಿಯಾ ಏನಪ್ಪಾ ಅಂದರೆ, ಇವಾಗ ಫಸ್ಟ್ ಕ್ಲಾಸ್ ಪಡೆದಂತಹ ಗಂಡು ಮಕ್ಕಳ ಮಾಹಿತಿ ನನಗೆ ಬೇಕಾಗಿದೆ. ಆ ಸಂದರ್ಭದಲ್ಲಿ ಇದು ಸೋರ್ಸ್ ಲಿಸ್ಟ್ ಆಯಿತು, ಇನ್ನು ಕ್ರೈಟೀರಿಯಾ ಲಿಸ್ಟನ್ನು ನಾವು ತಯಾರಿಸಬೇಕಾಗತ್ತೆ. ಸೊ ಇಲ್ಲಿ ಜೆಂಡರನ್ನು ನಾನು ಟೈಪ್ ಮಾಡ್ತಾ ಇದ್ದೀನಿ, ಜೆಂಡರ್ GEN, ನಂತರ ಕ್ಲಾಸು C. ಓಕೆ, ಜೆಂಡರ್ ಏನಪ್ಪ ಅಂದರೆ ಬಾಯ್, ಕ್ಲಾಸ್ ಏನಂದರೆ ಫಸ್ಟ್ ಕ್ಲಾಸ್. ಇಲ್ಲಿ ಏನಿರುತ್ತೋ ಅದೇ ಮಾಹಿತಿಯನ್ನು ನೀವು ಕೊಡಬೇಕು. ಫಸ್ಟ್ ಕ್ಲಾಸ್ ಓಕೆ. ಇಲ್ಲಿ ಫಿಲ್ಟರ್ ಮಾಡಿರುವಂತಹ ಮಾಹಿತಿಯನ್ನು ನಾನು ಒಂದು ಹೊಸ ಶೀಟ್ನಲ್ಲಿ ಕಾಪಿ ಮಾಡಬೇಕಾಗಿದೆ. ಸೊ ನಾನು ಹೊಸ ಶೀಟನ್ನು ಓಪನ್ ಮಾಡ್ಕೊಳ್ತೀನಿ, ಒಂದು ಸೆಲ್ಲನ್ನು ಚೂಸ್ ಮಾಡ್ತೀನಿ, ಆಗ ಇದು ಆಕ್ಟಿವ್ ಶೀಟ್ ಆಗಿರುತ್ತೆ. ಡಾಟಾದಲ್ಲಿ ಅಡ್ವಾನ್ಸ್ಡ್, ನಂತರ ಕಾಪಿ ಟು ಅನದರ್ ಲೊಕೇಶನ್, ಲಿಸ್ಟ್ ರೇಂಜ್, ಆಗ ಶೀಟ್ ಟು ಬರ್ತೀನಿ, ಎಲ್ಲಿ ನನ್ನ ಸೋರ್ಸ್ ಇದೆಯೋ ಅಲ್ಲಿಗೆ ಬಂದು ಈ ಎಂಟೈರ್ ಸೋರ್ಸನ್ನು ನಾನು ಕಾಪಿ ಮಾಡ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಕ್ರೈಟೀರಿಯಾ ರೇಂಜು. ಸೊ ಕ್ರೈಟೀರಿಯಾ ರೇಂಜು ಶೀಟ್ ಟೂ ಅಲ್ಲೇ ಇದೆ. ಸೊ ಹಿಂದಿನ ಅವಧಿಗಳಲ್ಲಿ ಕೇವಲ ಒಂದು ಕ್ರೈಟೀರಿಯಾದಿಂದ ನಾವು ಮಾಡಿದ್ವಿ, ಇವತ್ತು ಎರಡು ಕ್ರೈಟೀರಿಯಾಸ್ಗಳಿದೆ. ಪ್ರಥಮ ದರ್ಜೆ ಹೊಂದಿದ ಗಂಡು ಮಕ್ಕಳ ಸಂಖ್ಯೆ. ಓಕೆ, ಇಲ್ಲಾಯಿತು. ನೆಕ್ಸ್ಟ್ ಕಾಪಿ ಟು. ಸೊ ಈ ಸಲಲ್ಲಿ ನನಗೆ ಕಾಪಿ ಆಗಬೇಕಾಗಿದೆ. ಅಡ್ರೆಸ್ ಕಾಪಿ ಆಯಿತು, ಓಕೆ ಅಂತ ಹೇಳ್ತಾ ಇದ್ದೀನಿ. ಸೊ ನೀವಿಲ್ಲಿ ಗಮನಿಸ್ಬೋದು ನೋಡಿ, ನಾನು ಇದನ್ನ ಸ್ವಲ್ಪ ಚಿಕ್ಕದ ಮಾಡಿ ತೋರಿಸ್ತಾ ಇದ್ದೀನಿ. ಓಕೆ ನೋಡಿ, ಪ್ರಥಮ ದರ್ಜೆ ಹೊಂದಿದ ಗಂಡು ಮಕ್ಕಳ ಸಂಖ್ಯೆ ಮಾತ್ರ ಸಿಕ್ತು. ಸೊ ಇಲ್ಲಿ ಮತ್ತೆ ನನಗೆ ಹೆಣ್ಣು ಮಕ್ಕಳನ್ನ ಸಪರೇಟ್ ಮಾಡಬೇಕು ಅಂತಂದ್ರೆ ಅದೇ ರೀತಿ ನಾನು ಫಾಲೋ ಮಾಡ್ತಾ ಇದ್ದೀನಿ. ಶೀಟ್ ತ್ರೀಲಿ ಅಡ್ವಾನ್ಸ್ಡ್, ಕಾಪಿ ಟು, ಲಿಸ್ಟ್ ರೇಂಜ್, ಶೀಟ್ ಟೂ. ಇಲ್ಲಿ ನಾನು ಬಿ ಬದಲಾಗಿ ಮುಂಚೆನೆ ಏನು ಮಾಡಬೇಕು, ಜಿ ಅಂತ ಟೈಪ್ ಮಾಡಬೇಕು. ಇವಾಗ ನಾನು ಇಲ್ಲಿ ಇದನ್ನು ಚೇಂಜ್ ಮಾಡೋಕ್ಕಾಗೋದಿಲ್ಲ, ಕಾರಣ ನಾನು ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಅಲ್ಲಿ ಅದು ಆ ಸೆಲ್ ಅಡ್ರೆಸ್ಸನ್ನು ಅದು ಕಾಪಿ ಮಾಡುತ್ತೆ. ಓಕೆ, ಸೊ ಇಲ್ಲಿ ನಾನು ಇದನ್ನು ಚೇಂಜ್ ಮಾಡ್ಕೊಳ್ತಾ ಇದ್ದೀನಿ, ಬಿ ಬದಲಾಗಿ ಜಿಯನ್ನು ನಾನು ತೆಗೆದುಕೊಳ್ತಾ ಇದ್ದೀನಿ. ಫಸ್ಟ್ ಕ್ಲಾಸ್ ಹೊಂದಿದಂತಹ ಹೆಣ್ಣು ಮಕ್ಕಳು ಕ್ರೈಟೀರಿಯಾ. ಸೊ ಈ ಸೆಲ್ಲಲ್ಲಿ ಅಡ್ವಾನ್ಸ್ಡ್, ಲಿಸ್ಟ್ ರೇಂಜ್, ಶೀಟ್ ಟೂ. ಎಸ್, ದೆನ್ ಕ್ರೈಟೀರಿಯಾ ರೇಂಜ್. ಶೀಟ್ ಟೂ. ಇದನ್ನು ಕಾಪಿ ಮಾಡಿದೆ. ನೆಕ್ಸ್ಟು ಸೆಲ್ ಅಡ್ರೆಸ್ಸನ್ನು ನಾನು ಡಿಲೀಟ್ ಮಾಡಿ ಪುನಃ ಅದನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಓಕೆ, ಸೊ ನೋಡಿ ಇದನ್ನು ಕೂಡ ನಾನು ಚೂರು ಡಿಕ್ರೀಸ್ ಮಾಡ್ತಾ ಇದ್ದೀನಿ ಬಿಡ್ತು. ಎಸ್, ಸೊ ತಾವಿಲ್ಲಿ ಗಮನಿಸ್ಬೋದು ಗಂಡು ಮತ್ತು ಹೆಣ್ಣು ಮಕ್ಕಳ ಸಪ್ರೇಟ್ ಲಿಸ್ಟನ್ನು ನಾವಿಲ್ಲಿ ಮಾಡಿದ್ದೀವಿ. ಈ ರೀತಿ ನಿಮಗೆ ಬೇಕಾಗಿರುವಂತಹ ಮಾಹಿತಿಯನ್ನು ನೀವು ಮಲ್ಟಿಪಲ್ ಕ್ರೈಟೀರಿಯಾಸ್ ಇಟ್ಟು ಮಾಡಬಹುದು. ಇದನ್ನು ಇನ್ನೂ ಸುಲಭೀಕರಿಸಬೇಕು ಅಂದರೆ ನಾವೇನು ಮಾಡಬಹುದು ಅಪ್ಪ ಅಂದರೆ, ಇಲ್ಲಿ ನಾವು ಡ್ರಾಪ್ ಡೌನ್ ಲಿಸ್ಟನ್ನು ತಯಾರಿಸಬಹುದು. ಬನ್ನಿ, ಡ್ರಾಪ್ ಡೌನ್ ಲಿಸ್ಟನ್ನು ಯಾವ ರೀತಿ ತಯಾರಿಸಬೇಕು ಅನ್ನೋದನ್ನು ನಾನು ನಿಮಗೆ ಇವಾಗ ಹೇಳ್ಕೊಡ್ತಾ ಇದ್ದೀನಿ. ಸೊ ಈ ಸೆಲ್ಲನ್ನು ಚೂಸ್ ಮಾಡಿ, ಸೆಲ್ಲನ್ನು ಚೂಸ್ ಮಾಡಿದ ನಂತರ ಈ ಡೇಟಾದಲ್ಲಿನೇ ಡೇಟಾ ವ್ಯಾಲಿಡೇಷನ್ನನ್ನು ಚೂಸ್ ಮಾಡಿ, ಡೇಟಾ ವ್ಯಾಲಿಡೇಷನ್. ನಂತರ ಸೆಟ್ಟಿಂಗ್ಸಲ್ಲಿ ಎನಿ ವ್ಯಾಲ್ಯೂ ಇರುತ್ತೆ, ಇಲ್ಲಿ ಲಿಸ್ಟನ್ನು ಚೂಸ್ ಮಾಡಿ. ಲಿಸ್ಟ್ ಚೂಸ್ ಮಾಡಿದ ನಂತರ ಸೋರ್ಸು, ಸೋರ್ಸಲ್ಲಿ ಏನಿದೆ, ನನಗೆ ಜೆಂಡ್ರಲ್ಲಿ ಬಾಯ್ ಮತ್ತು ಗರ್ಲ್, ಕ್ಯಾಪಿಟಲ್ ಬಿ ಮತ್ತು ಕ್ಯಾಪಿಟಲ್ ಜಿ, ಕ್ಯಾಪಿಟಲ್ ಬಿ ಕಾಮ ಕ್ಯಾಪಿಟಲ್ ಜಿ. ಓಕೆ ಅಂತ ಹೇಳಿ
ಸೊ ನೀವಿಲ್ಲಿ ಗಮನಿಸ್ಬೋದು. ಈ ಒಂದು ಟ್ರಯಾಂಗಲ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನಿಮ್ಗೆ ಯಾವ ಜೆಂಡರ್ ಬೇಕೋ ಆ ಜೆಂಡರ್ನ ನೀವಿಲ್ಲಿ ಆಯ್ಕೆ ಮಾಡಬಹುದಾಗಿದೆ. ಹಾಗೆಯೇ ಕ್ಲಾಸಲ್ಲಿಯೂ ಕೂಡ ಸೇಮ್ ಅದನ್ನೇ ನೀವು ಮಾಡಬೇಕಾಗುತ್ತೆ. ಡಾಟಾ ವ್ಯಾಲಿಡೇಷನಲ್ಲಿ ಲಿಸ್ಟ್, ನಂತರ ಇಲ್ಲಿ ಫಸ್ಟ್ ಕ್ಲಾಸ್, ಸೆಕೆಂಡ್ ಕ್ಲಾಸ್, ಡಿಸ್ಟಿಂಕ್ಷನ್, ಅದನ್ನೆಲ್ಲ ನೀವು ಟೈಪ್ ಮಾಡಬೇಕಾಗುತ್ತೆ. ಡಿಸ್ಟಿಂಕ್ಷನ್ ಕಾಮಾ ಫಸ್ಟ್ ಕ್ಲಾಸ್, ಓಕೆ. ಸೊ ನೋಡಿ ಈ ರೀತಿ. ಸೊ ಪ್ರತಿ ಬಾರಿ ನೀವು ಫಿಲ್ಟ್ರೇಷನ್ ಮಾಡಬೇಕಾದಾಗ ಏನು ಮಾಡಿ, ಫಿಲ್ಟ್ರೇಷನ್ ಸ್ಟಾರ್ಟ್ ಮಾಡುವ ಪೂರ್ವದಲ್ಲಿ ನಿಮ್ಗೆ ಯಾವ ಜೆಂಡರ್ ಬೇಕು, ಗಂಡು ಅಂದರೆ ಗಂಡನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಯಾವ ಶ್ರೇಣಿಯಲ್ಲಿ ತೇರ್ಗಡೆ ಆ ಮಗು ಹೊಂದಿದ್ದಾನೆ ಅಂತ, ಪಾಸ್ ಇದ್ರೆ ಪಾಸು, ಡಿಸ್ಟಿಂಕ್ಷನ್ ಇದ್ರೆ ಡಿಸ್ಟಿಂಕ್ಷನ್, ಈ ರೀತಿ ಕೊಟ್ಟು ನೀವು ನಿಮಗೆ ಬೇಕಾಗಿರುವಂತಹ ಶೀಟಲ್ಲಿ ಅದನ್ನು ಕಾಪಿ ಮಾಡಬಹುದಾಗಿದೆ. ಮುಂದಿನ ಭಾಗದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.